ನೀವು 27% ಕ್ಯಾಟಗರಿಯಲ್ಲಿ ಬರ್ತೀರೋ ಅಥವಾ 73% ಕ್ಯಾಟಗರಿಯಲ್ಲಿ ಬರ್ತೀರೋ? ಏನಪ್ಪಾ ಇದು 27% 73% ಅನ್ಕೋತೀರಾ? ಎಸ್, ನಮ್ಮ ಭಾರತದಲ್ಲಿ 27% ಜನ ಮಾತ್ರ ಹಣದ ಬಗ್ಗೆ ಅರ್ತಿರ್ತಾರೆ ಅಥವಾ ಫಿನಾನ್ಷಿಯಲಿ ಲಿಟ್ರೇಟ್ ಅಂತ ಹೇಳಿರ್ತೇವೆ, ಫಿನಾನ್ಷಿಯಲಿ ಶಿಕ್ಷಿತರಾಗಿರ್ತಾರೆ. ನಾವೆಲ್ಲರೂ ಶಿಕ್ಷಿತರು. ನಮ್ಮ ಭಾರತದಲ್ಲಿ 75%ಕ್ಕಿಂತ ಹೆಚ್ಚು ಜನ ಲಿಟ್ರಸಿ ಇದೆ ಅಂತ ಹೇಳಿದ್ರೆ ವಿದ್ಯಾವಂತರಾಗಿದ್ದಾರೆ. ಬಟ್ ಹಣದ ಬಗ್ಗೆ ವಿದ್ಯಾರ್ಹತೆ ನಿಮ್ಗಿದೆಯೋ ಇಲ್ವೋ? ಏನಪ್ಪ ಹಣದ ಬಗ್ಗೆ ವಿದ್ಯಾರ್ಹತೆ ಅನ್ಕೋತಾ ಇದ್ದೀರಾ? ಎಸ್, ಹಣದ ಬಗ್ಗೆ ಅಂತ ಹೇಳಿದ್ರೆ ನಿಮ್ಗೆ ಬಜೆಟ್ ಮಾಡ್ಲಿಕ್ಕೆ ಬರುತ್ತಾ ಇಲ್ವಾ? ನಿಮ್ಮ ಹಣದ ಬಜೆಟ್, ಪ್ರತಿ ತಿಂಗಳು ಬಜೆಟ್ ಮಾಡಿ ಆ ಬಜೆಟ್ ಪ್ರಕಾರ ನೀವು ಹಣ ಮಾಡ್ಕೋತಾರೆ ಇಲ್ ಆ ಹಣವನ್ನು ವಿನಿಯೋಗಿಸ್ಕೋತೀರಾ ಇಲ್ವಾ? ನಿಮ್ಮ ಅಸೆಟ್ಸ್ ಏನು, ನಿಮ್ಮ ಆಸ್ತಿ ಏನು, ನಿಮ್ಮ ಲಯಾಬಿಲಿಟೀಸ್ ಏನು, ನಿಮ್ಮಲ್ಲಿ ಎಷ್ಟು ಲೋನ್ ಇದೆ ಅಥವಾ ಎಷ್ಟು ನೀವು ಬೇರೆಯವರಿಗೆ ಕೊಡಬೇಕಾಗಿದೆ, ನಿಮ್ಮ ನೆಟ್ವರ್ತ್ ಏನು, ನಿಮ್ಮ ನೆಟ್ವರ್ತ್ ಅಂದರೆ ಅಸೆಟ್ ಮೈನಸ್ ಲಯಾಬಿಲಿಟೀಸ್ ಅಂತೇವೆ, ನೆಟ್ವರ್ತ್ ಎಷ್ಟಿದೆ, ನಿಮ್ಮ ಲೋನ್ಗಳ ಬಗ್ಗೆ ಎಷ್ಟು ಅರಿವಿದೆ ನಿಮಗೆ, ಯಾವುದು ಗುಡ್ ಲೋನು ಯಾವುದು ಬ್ಯಾಡ್ ಲೋನು, ಇನ್ಶೂರೆನ್ಸ್ ಕರೆಕ್ಟಾದ ಇನ್ಶೂರೆನ್ಸ್ ಯಾವುದು, ಎಲ್ಲ ಇನ್ಶೂರೆನ್ಸ್ ನಿಮಗೆ ಅಗತ್ಯ ಇದೆಯಾ? ಖಂಡಿತವಾಗಿ ಇಲ್ಲ. ಸೊ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ಈ ಇನ್ಶೂರೆನ್ಸ್ ಬಗ್ಗೆ ಎಷ್ಟು ನಿಮಗೆ ತಿಳಿದಿದೆ? ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋದ್ರೆ ಮೋರ್ ದೆನ್ 15 ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದೆ, ಅಂದರೆ 15ಕ್ಕಿಂತಲೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಆಪ್ಷನ್ ನಮ್ಮಲ್ಲಿ ಇದೆ. ಬಟ್ ಆ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳಲ್ಲಿ ಅಟ್ಲೀಸ್ಟ್ 4 ಅಥವಾ 5 ಇನ್ವೆಸ್ಟ್ಮೆಂಟ್ ಆಪ್ಷನ್ ಯಾವುದು ನಿಮಗೆ ಒಳ್ಳೆ ರಿಟರ್ನ್ ಕೊಡುವಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್, ನಿಮ್ಮ ಪ್ರಿನ್ಸಿಪಲ್ ಸೇವ್ ಮಾಡಿ ಇಟ್ಕೊಡುವಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್, ಇದರ ಬಗ್ಗೆ ಏನಾದರೂ ತಿಳಿದಿದೆಯಾ? ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್ ಏನು, ಆ ಫಿನಾನ್ಷಿಯಲ್ ಗೋಲ್ ಯಾವಾಗ ಪೂರೈಕೆ ಆಗಬೇಕು ಅಥವಾ ಯಾವಾಗ ಫುಲ್ಫಿಲ್ ಆಗಬೇಕು, ಆ ಫಿನಾನ್ಷಿಯಲ್ ಗೋಲ್ ಫುಲ್ಫಿಲ್ ಆಗಬೇಕು ಅಂದರೆ ಎಷ್ಟು ಎಷ್ಟು ಹಣನ ನೀವು ಇನ್ವೆಸ್ಟ್ ಮಾಡಬೇಕು, ಆ ಹಣನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ರಿಟರ್ನ್ ಸಿಗಬೇಕು ನಿಮಗೆ ಅಷ್ಟು ಕಾರ್ಪಸ್ ಅಕ್ಯುಮುಲೇಟ್ ಆಗೋದಕ್ಕೆ, ಅಥವಾ ನಿಮ್ಮ ರಿಟೈರ್ಮೆಂಟಿಗೋಸ್ಕರ ನೆಕ್ಸ್ಟ್ 20-30 ಇಯರ್ಸ್ ನೀವು ರಿಟೈರ್ಮೆಂಟ್ ಲೈಫನ್ನು ಕಂಟಿನ್ಯೂ ಮಾಡಬೇಕಿದ್ರೆ ನಿಮ್ಮಲ್ಲಿ ಎಷ್ಟು ಕಾರ್ಪಸ್ ಅಕ್ಯುಮುಲೇಟ್ ಆಗಿರಬೇಕು, ವಿಲ್ ಹೇಗೆ ಮಾಡುವಂಥದ್ದು, ವಿಲ್ ಮಾಡಬೇಕಿದ್ರೆ ಕೆಲವು ಅಂಶಗಳನ್ನು ನೀವು ತಿಳ್ಕೊಬೇಕು, ಆ ಅಂಶಗಳು ಯಾವುದು ಅಂತ ಗೊತ್ತಿದೆಯೋ. ಗುಡ್ ಡೇಟ್ ಬ್ಯಾಡ್ ಡೇಟ್ ಅಂತ ಹೇಳ್ತಾರೆ, ಅಂತ ಹೇಳಿದ್ರೆ ಗುಡ್ ಲೋನ್ ಬ್ಯಾಡ್ ಲೋನ್ ಅಂತ ಹೇಳ್ತೇವೆ, ಅಂತ ಹೇಳಿದ್ರೆ ಕೆಲವು ಲೋನ್ಗಳು ನಮಗೆ ಅದರಿಂದ ಹಣ ಮಾಡಲಿಕ್ಕೆ ಸಾಧ್ಯ ಇದೆ, ಕೆಲವು ಲೋನ್ಗಳು ಇದ್ರೆ ನಿಮಗೆ ಅದರಿಂದ ಹಣ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀವು ಅದನ್ನು ಕರೆಕ್ಟಾಗಿ ಪೇ ಮಾಡದೇ ಇದ್ರೆ ನಿಮಗೆ ಅದರಿಂದ ನೀವು ಆದಷ್ಟು ನಿಮ್ಮ ಇರುವಂತ ಸಂಪತ್ತನ್ನು ಕಳ್ಕೋತೀರಿ. ಸೊ ಇದೆಲ್ಲ ಅಂಶಗಳು ನಿಮ್ಗೆ ತಿಳಿದಿದ್ರೆ ಖಂಡಿತವಾಗಿ ನೀವು ಹಣದ ಬಗ್ಗೆ ನಿಮಗೆ ತಿಳಿದಿದೆ, ಆ ಹಣನ ಹೇಗೆ ಬಳಸಬೇಕು, ಹೇಗೆ ವೃದ್ಧಿ ಮಾಡಬೇಕು, ಹೇಗೆ ಮಲ್ಟಿಪ್ಲೈ ಮಾಡಬೇಕು ಅನ್ನುವಂಥ ತಿಳಿದಿದೆ. ಯು ಆರ್ ಫಿನಾನ್ಷಿಯಲಿ ಲಿಟ್ರೇಟ್, ಕಂಗ್ರ್ಯಾಚುಲೇಷನ್ ಫಾರ್ ದ್ಯಾಟ್. ಒಂದು ವೇಳೆ ನಿಮಗೆ ಇವುಗಳ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ನೀವು ಫಿನಾನ್ಷಿಯಲಿ ಲಿಟ್ರೇಟ್ ಅಲ್ಲ, ನೀವು 73% ಕ್ಯಾಟಗರಿಯಲ್ಲಿ ಬರ್ತೀರ. ಹಾಗಿದ್ರೆ ಏನನ್ನು ನಾನು ಮಾಡ್ಕೋಬೇಕು? ಸೊ ನೀವು ಇಂಥ ಅಂಶಗಳನ್ನು ಆದಷ್ಟು ಬೇಗ ತಿಳ್ಕೋಬೇಕು. ಕೆಲವೊಂದು ಸ್ಕೇರಿ ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕು ಅಂತಿದ್ರೆ, ನಮ್ಮ ಭಾರತದಲ್ಲಿ 82,000ಕ್ಕಿಂತಲೂ ಹೆಚ್ಚು 82,000 ಕೋಟಿಗಿಂತಲೂ ಹೆಚ್ಚು ಹಣ ಅನ್ಕ್ಲೇಮ್ಡ್ ಅಕೌಂಟಲ್ಲಿದೆ. ಅಂತ ಹೇಳಿದರೆ PF ಅಕೌಂಟ್ ಇರ್ಬೋದು, ಇನ್ಶೂರೆನ್ಸ್ ಅಕೌಂಟ್ ಇರ್ಬೋದು, ಮ್ಯೂಚುವಲ್ ಫಂಡ್ ಅಕೌಂಟ್ ಇರ್ಬೋದು, ಅಥವಾ ಲೈಕ್ ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳಲ್ಲಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಕೌಂಟ್ ಇರ್ಬೋದು. ಹೆಚ್ಚಿನ ಜನರಿಗೆ ಅಲ್ಲಿ ಏನಿದೆ, ಯಾರಿಗೆ ಸೇರ್ಕೋಬೇಕು ಅಂತಲೇ ಗೊತ್ತಿಲ್ಲ. ಸೊ ಎಷ್ಟೋ ಜನರಿಗೆ ತಂದೆ ತಾಯಿ ಮಾಡಿಟ್ಟಂತ ಹಣ ಎಲ್ಲಿದೆ ಅಂತಲೇ ಗೊತ್ತಿರೋದಿಲ್ಲ. ಸೊ ಇದೆಲ್ಲನೂ ಅನ್ಕ್ಲೇಮ್ಡ್ ಅಕೌಂಟಲ್ಲಿದೆ. 40 ಕೋಟಿಗಿಂತಲೂ ಹೆಚ್ಚು ಜನ ಇವತ್ತು ಸಾಲಗಾರರಾಗಿದ್ದಾರೆ. 40 ಕೋಟಿಗಿಂತಲೂ ಹೆಚ್ಚು ಜನರಿಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಆಕ್ಸೆಸ್ಸೇ ಇಲ್ಲ, ಅದ್ರ ಬಗ್ಗೆ ಅರಿವೇ ಇಲ್ಲ. 30 ಕೋಟಿಗಿಂತಲೂ ಹೆಚ್ಚು ಜನ ಇವತ್ತು ಸ್ಕ್ಯಾಮ್ಗೆ ಒಳಗಾಗ್ತಾ ಇದ್ದಾರೆ. 59% ಜನ ರಿಟೈರ್ಮೆಂಟ್ ಸ್ಟಾರ್ಟ್ ಮಾಡಿಕೊಂಡ್ರು ಅವರಿಗೆ ಏನು ಭಯ ಅಂತ ಹೇಳಿದರೆ, ನಾನು ರಿಟೈರ್ಮೆಂಟಿಗೆ ಕೂಡಿಟ್ಟಂಥ ಹಣ ನನಗೆ ನೆಕ್ಸ್ಟ್ ಒಂದು 10 ವರ್ಷಕ್ಕೂ ಸಾಕಾಗೋದಿಲ್ಲ ಎನ್ನುವಂತಹ ಭಯ ಇರುತ್ತೆ. ಸೊ ಇದೆಲ್ಲನ ನೋಡಿಕೊಂಡ್ರೆ ಇವರೆಲ್ಲರೂ ಫಿನಾನ್ಷಿಯಲಿ ಲಿಟ್ರೇಟ್ ಅಲ್ಲ. ಸೊ ನೀವು ನಾಳೆ ಈ ತಪ್ಪನ್ನು ಮಾಡಬಾರ್ದು, ಇಂತಹ ಸ್ಕ್ಯಾಮ್ಗಳಿಗೆ ಒಳಗಾಗಬಾರ್ದು, ಅಥವಾ ಇಂಥ ದುರಾಸೆಗೋಸ್ಕರ ಹಣನ ಸೇವ್ ಮಾಡ್ಕೊಳ್ಳೋದು, ಇನ್ವೆಸ್ಟ್ ಮಾಡುವುದು ಮತ್ತೆ ಕಳ್ಕೊಳ್ಳುವಂಥದ್ದು ಇಂಥ ಪರಿಸ್ಥಿತಿಗೆ ಒಳಗಾಗಬಾರ್ದು ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು ಫಿನಾನ್ಷಿಯಲಿ ಲಿಟ್ರೇಟ್ ಆಗಿರಬೇಕು. ಹಣ ಕೆಲವರಿಗೆ ಅಟ್ರ್ಯಾಕ್ಟ್ ಆಗೋದಿಲ್ಲ. ಯಾಕೆ ಅಟ್ರ್ಯಾಕ್ಟ್ ಆಗೋದಿಲ್ಲ ಅಂತ ಹೇಳಿದ್ರೆ, ಆ ಹಣನ ಹೇಗೆ ರೆಸ್ಪೆಕ್ಟ್ ಕೊಡುವಂಥದ್ದು, ಹಣನ ಹೇಗೆ ಸರಿಯಾಗಿ ಬಳಸ್ಕೊಳ್ಳುವಂಥದ್ದು, ಹಣನ ಕರೆಕ್ಟಾಗಿ ಹೇಗೆ ಮ್ಯಾನೇಜ್ ಮಾಡ್ಕೊಳ್ಳುವಂಥದ್ದು, ಇದರ ಬಗ್ಗೆ
ಸುಲಭ ದಾರಿಗಳು ಅಥವಾ ಸುಲಭವಾದಂತಹ ವಿಧಾನಗಳೇ ಗೊತ್ತಿಲ್ಲ, ಯಾರು ಹೇಳ್ಕೊಂಡಿರೋದಿಲ್ಲ. ಇಂತಹ ತಪ್ಪನ್ನು ಮಾಡದೆ ನೀವು ನಿಮ್ಮ ಹಣನ ವೃದ್ಧಿ ಮಾಡಬೇಕು ಅಂದರೆ ಖಂಡಿತವಾಗ ನೀವು ಫಿನಾನ್ಷಿಯಲ್ ಲಿಟ್ರೇಟ್ ಆಗಬೇಕು. ಅದಕ್ಕೆ ಕನಿಷ್ಠ ಪಕ್ಷ ನಿಮ್ಮ ಪ್ರತಿ ತಿಂಗಳಲ್ಲಿ 10% ಅಂಶನ ನೀವು ಫಿನಾನ್ಷಿಯಲ್ ಲಿಟ್ರಸಿಗೋಸ್ಕರ ಬಳಸ್ಕೊಳ್ಳಿ, ನಿಮ್ಮ ಜ್ಞಾನನ ವೃದ್ಧಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಬಳಸ್ಕೊಳ್ಳಿ. ನಿಮಗೆ ಹೆಚ್ಚಿನ ವಿವರ ಬೇಕು ಅಂತ ಹೇಳಿದರೆ ನಾವು ಪ್ರತಿ ವಾರದಲ್ಲಿ ಇದರ ಬಗ್ಗೆ ವರ್ಕ್ಶಾಪ್ ವೆಬಿನಾರ್ ಮಾಡ್ತಾ ಇರ್ತೇವೆ, 2 ದಿನದ ವರ್ಕ್ಶಾಪನ್ನು ಮಾಡ್ತೇವೆ. ಈ ಎಲ್ಲ ಅಂಶಗಳನ್ನು ನಾನು ಅದರಲ್ಲಿ ತಿಳಿಸ್ಕೊಡ್ತೇನೆ. ದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಹಾಕಿರ್ತೇನೆ. ಇದಕ್ಕೆ ಸೇರಿಕೊಂಡು ನಿಮ್ಮ ಪ್ರಾಪಂಚಿಕ ಜ್ಞಾನ, ಹಣದ ಬಗ್ಗೆನ ಪ್ರಾಪಂಚಿಕ ಜ್ಞಾನನ ವೃದ್ಧಿ ಮಾಡ್ಕೋಬಹುದು ಅಂತ ಹೇಳ್ತಾ, ನಾನು ಡಾಕ್ಟರ್ ಮರಿಯಾ ಪ್ರಮೀಳಾ, ನಿಮ್ಮ ಫಿನಾನ್ಷಿಯಲ್ ಬ್ಯಾಲೆನ್ಸ್ ಸ್ಪೆಷಲಿಸ್ಟ್. ಇಂಥ ಹೆಚ್ಚಿನ ಮಾಹಿತಿಗೋಸ್ಕರ ನ್ಯಾಷನಲ್ ಟಿವಿನ ಫಾಲೋ ಮಾಡಿ, ಹಾಗೆ ಫಿನಾನ್ಸ್ ಚಾಪಲ್ನ ಫಾಲೋ ಮಾಡಿ ಅಂತ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.